ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅರ್ನ್ ಮನಿ ಬ್ರೋ ಚಾನಲ್. ಇವತ್ತೊಂದು ಸ್ಪೆಷಲ್ ವಿಡಿಯೋ. ಅದೇನಪ್ಪ ಅಂದರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಅಂದರೆ ಮಂಡೆ ಆರ್ ಟ್ಯೂಸ್ಡೇಗೆ ಯಾವ ಸ್ಟಾಕ್ಸ್ನ ಬೈ ಆರ್ ಸೆಲ್ ಮಾಡ್ಬೋದು ಇಂಟರ್ಡೇನಲ್ಲಿ ಅಥವಾ ಸ್ವಿಂಗ್ ಟ್ರೇಡಲ್ಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಮೊದಲಿಗೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಲಿಮಿಟೆಡ್ 15 ಮಿನಿಟ್ ಟೈಮ್ ಫ್ರೇಮಲ್ಲಿ 1, 2, 3 ಇಲ್ಲಿ ಕೂಡ ಬರ್ತಾ ಇದೆ. ಸೊ 3-4 ಟೈಮ್ಸ್ ರೆಸಿಸ್ಟೆನ್ಸ್ ತೊಗೊಂಡಿದೆ. ಇಲ್ಲೇನಾದರೂ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದರೆ ಕ್ಯಾಂಡಲ್ ಕ್ಲೋಸ್ ಆಗಿ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆದರೆ ನೀವು ಎಂಟ್ರಿ ಆಗ್ಬೋದು. ಇದು ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಯಾವ ಸ್ಟಾಕ್ಸ್ನ ನೀವು ಶಾರ್ಟ್ ಮಾಡ್ಬೋದು ಅಥವಾ ಬೈ ಮಾಡ್ಬೋದು ಅಂತ. ಅದಕ್ಕಿಂತ ಮುಂಚೆ ಲಾಸ್ಟ್ ವೀಕಲ್ಲಿ ನಾನು ನಿಮಗೆ ಕೆಲವೊಂದು ಸ್ವಿಂಗ್ ಟ್ರೇಡಲ್ಲಿ ತೋರಿಸಿದೆ, ಆ ಸ್ಟಾಕ್ಸ್ ಏನಾಯಿತು ಅಂತ ನೋಡುವ. ಇಲ್ಲಿ ನೋಡಿ, ಮೊದಲಿಗೆ ಆಲ್ಕಮ್ ಲ್ಯಾಬೊರೇಟರೀಸ್ 1, 2, 3, 4, 5 ಟೈಮ್ಸ್ ರೆಸಿಸ್ಟೆನ್ಸ್ ತೊಗೊಂಡಿದೆ. ಇಲ್ಲಿ 6 ಟೈಮ್ಸ್, ಲಾಸ್ಟ್ ಟೈಮ್ ಇಲ್ಲಿ ಹೇಳಿದೆ, ಬಟ್ ಇಲ್ಲಿ ಬಂದುಬಿಟ್ಟು ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಮಾಡಿ ಬ್ರೇಕ್ ಮಾಡಿಲ್ಲ ವಿತ್ ವ್ಯಾಲ್ಯೂಮ್, ಅಗೇನ್ ರೆಸಿಸ್ಟೆನ್ಸ್ ತೊಗೊಂಡಿದೆ. ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಮಾಡಿ ಅದರ ನೆಕ್ಸ್ಟ್ ಕ್ಯಾಂಡಲ್ ಮೇಲ್ಗಡೆ ಬರುತ್ತೋ ಆವಾಗ ನೀವು ಸ್ವಿಂಗ್ ಟ್ರೇಡ್ಗೆ ಎಂಟ್ರಿ ಆಗ್ಬೋದು. ಈ ಸ್ವಿಂಗ್ ಟ್ರೇಡ್ಸ್ನ ಯಾವ ರೀತಿ ಎಂಟ್ರಿ ಆಗಬೇಕು ಅಂತ ಎಂಡ್ ಪ್ಲೇಟಲ್ಲಿ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ಚೆಕ್ ಮಾಡಿ ಎಲ್ಲಿ ಎಂಟ್ರಿ ಎಲ್ಲಿ ಸ್ಟಾಪ್ ಲಾಸ್ ಅಂತ ಡೀಟೇಲಾಗಿ ಆ ವಿಡಿಯೋ ಮಾಡಿದ್ದೀನಿ. ಸೊ ಇದು ಎಂಟ್ರಿ ಸಿಗಲಿಲ್ಲ. ಅಪೋಲೋ ಹಾಸ್ಪಿಟಲ್ ಕೂಡ ನೋಡಿ ಎಷ್ಟು ಬಾರಿ ರೆಸಿಸ್ಟೆನ್ಸ್ ತೊಗೊಂಡಿದೆ. ಇಲ್ಲಿ ಕೂಡ ರೆಸಿಸ್ಟೆನ್ಸ್ ತೊಗೊಂಡಿತ್ತು. ನೆಕ್ಸ್ಟ್ ಏನಾದರೂ ಇವಾಗೂ ಕೂಡ ಬಂದಿಲ್ಲ. ನೆಕ್ಸ್ಟ್ ಏನಾದರೂ ಬಂದರೆ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ಗೆ ಎಂಟ್ರಿ ಆಗಬೇಕಾಗುತ್ತೆ. ವೇಟ್ ಮಾಡಿ, ಇದು ಕೂಡ ಬಂದಿಲ್ಲ. ಬಜಾಜ್ ಫಿನ್ಸರ್ವ್ ಹೇಳಿದೆ, ಅದು ಕೂಡ ರೆಸಿಸ್ಟೆನ್ಸ್ ತೊಗೊಂಡಿದೆ ನೋಡಿ, ಬ್ರೇಕ್ ಮಾಡಿಲ್ಲ ಇನ್ನು. ಬಾಷ್ ಲಿಮಿಟೆಡ್, ಇದು ಕೂಡ ಸೇಮ್, ಇನ್ನೂ ಬ್ರೇಕ್ ಮಾಡಿಲ್ಲ. ದಾಲ್ಮಿಯಾ ಭಾರತ್ ನೋಡಿ, ಇಲ್ಲಿ ಕ್ಯಾಂಡಲ್ ಬ್ರೇಕ್ ಆಗಿದೆ, ಬಟ್ ನೆಕ್ಸ್ಟ್ ಕ್ಯಾಂಡಲ್ ಅದ್ರ ಮೇಲ್ಗಡೆ ಹೋಗಿಲ್ಲ. ಸೊ ಇನ್ನೂ ಎಂಟ್ರಿ ಸಿಕ್ಕಿಲ್ಲ. ಇದು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ವೇಟ್ ಮಾಡಿ ನೋಡ್ತಾ ಇರಿ. ಡಿಕ್ಸಾನ್ ಟೆಕ್ನಾಲಜೀಸ್ ನೋಡಿ, ಇಲ್ಲಿ ಎಷ್ಟು ಸರ್ತಿ ರೆಸಿಸ್ಟೆನ್ಸ್ ತೊಗೊಂಡು ಇಲ್ಲಿ ಮೇಲ್ಗಡೆ ಬಂದಿತ್ತು, ಬಟ್ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿತ್ತು, ಬಟ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಲೇ ಇಲ್ಲ. ಅಗೇನ್ ಇಲ್ಲಿ ಕೂಡ ವಿಕ್. ಸೊ ಅಗೇನ್ ಇಲ್ಲಿ ತೊಗೊಂಡಿದೆ. ಸೊ ನೆಕ್ಸ್ಟ್ ಏನಾದರೂ ಇದು ರಿವರ್ಸ್ ಬಂದ್ಬಿಟ್ಟು ಈ ಕ್ಯಾಂಡಲ್ ಹೈಯಲ್ಲಿ ಕ್ಯಾಂಡಲ್ ಕ್ಲೋಸ್ ಆದರೆ ಇಮಿಡಿಯೇಟ್ ನೀವು ಬೈ ಮಾಡ್ಬೋದು. ನಾನು ರೀಸೆಂಟಾಗಿ ಟ್ರೇಡಿಂಗ್ ಮಾಡಿರೋ ಲೈವ್ ಟ್ರೇಡ್ ಯಾವುದು ವಿಡಿಯೋ ಹಾಕೇ ಇಲ್ಲ, ಬಿಕಾಸ್ ಇಲ್ಲಿ ಇಂಡಿಯಾ ವಿಕ್ಸ್ ನೋಡ್ತಾ ಇರ್ಬೋದು 14.39 ಇದೆ. ಸೊ ಇದೊಂದು ವಾಲಟಿಲಿಟಿ ಇಂಡೆಕ್ಸ್. ಓಕೆ, ನಾನು ಇಂಡಿಯಾ ವಿಕ್ಸ್ 12, 13, 14, 15 ಇದ್ದಾಗ ಆಲ್ಮೋಸ್ಟ್ ಆಲ್ ಟ್ರೇಡಿಂಗ್ ಮಾಡಲ್ಲ, ಬಿಕಾಸ್ ಮೂಮೆಂಟ್ ಇರಲ್ಲ. ನನಗೆ ಮೇಲೆ ಹೋಗಬೇಕು ಇಲ್ಲ ಕೆಳಗೆ ಬರಬೇಕು, ಈ ರೀತಿ ವ್ಯಾಲೆಟಲ್ಲಿ ಇರಬೇಕು. ಇಷ್ಟರಲ್ಲೇ ಹಿಂಗಾಗ್ತಾ ಇದ್ದರೆ ಟ್ರೇಡಿಂಗ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಟ್ರೆಂಡ್ ಇರಲ್ಲ ಮೋಸ್ಟ್ ಆಫ್ ದ ಟೈಮ್ ಇಷ್ಟು ಕಡಿಮೆ ಇಂಡಿಯಾ ವಿಕ್ಸ್ ಇದ್ದಾಗ, ಬಿಕಾಸ್ ಸೆಲ್ಲರ್ಸ್ ಕೂಡ ಇಂಟ್ರೆಸ್ಟ್ ತೋರಿಸಲ್ಲ, ಬೈಯರ್ಸ್ ಕೂಡ ಇಂಟ್ರೆಸ್ಟ್ ತೋರಿಸಲ್ಲ. ಅದಕ್ಕೋಸ್ಕರ ಅಲ್ಲೇ ಕನ್ಸಲ್ಟೇಟ್ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಟ್ರೇಡಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಲೈವ್ ಟ್ರೇಡ್ ವಿಡಿಯೋ ಹಾಕಿಲ್ಲ ನಿಮಗೆ. ಓಕೆ, ಇಂಡಿಯಾ ವಿಕ್ಸ್ ಸ್ವಲ್ಪ ಮಿನಿಮಮ್ 17-18 ಹೋದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಲ್ಪ ಯಾವ ಕಡೆ ಆದರೂ ಮೂಮೆಂಟು. ಲೆಟ್ ಸಿ. ಓಕೆ, ಸ್ವಿಂಗ್ ಟ್ರೇಡ್ಸ್ ಇದಾಯಿತು. ನೀವು ವಾಚ್ ಲಿಸ್ಟಲ್ಲಿ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ, ನಿಮಗೇನಾದರೂ ಸಿಕ್ಕರೆ ಬೈ ಮಾಡ್ಬೋದು. ಓಕೆ, ಮಂಡೇ ಆರ್ ಟ್ಯೂಸ್ಡೇಗೆ ನೀವು ಶಾರ್ಟ್ ಮಾಡ್ಬೋದಂತ ಕೆಲವೊಂದು ಸ್ಟಾಕ್ಸ್ ತೋರಿಸ್ತೀನಿ ಇಂಟ್ರಾಡೇ. ಡಿಮಾರ್ಟ್ ಅಂದರೆ ಅವಿನ್ಯೂ ಸೂಪರ್ ಮಾರ್ಟ್ಸು 3889 ಕೆಳಗಡೆ ಬಂದರೆ ಶಾರ್ಟ್ ಮಾಡ್ಬೋದು. ಸ್ಟಾಪ್ ಲಾಸ್ 3952 ಇರುತ್ತೆ. ನೀವು ಮನಿ ಮ್ಯಾನೇಜ್ಮೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು
ಇಷ್ಟಕ್ಕೆ ಇಷ್ಟು ಸ್ಟಾಪ್ ಲಾಸ್ ತೊಗೊಂಡ್ರೆ 1:1 ಮಿನಿಮಮ್ 1:2 ಎಕ್ಸ್ಪೆಕ್ಟ್ ಮಾಡಿ. ಸೊ ಅದ್ರ ಮೇಲೆ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸೆಲ್ ಮಾಡ್ಬೋದಾಗಿದೆ ಅಂದರೆ MFSL, ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್. ಸೊ ಈ ಟ್ರೆಂಡ್ ಲೈನ್ ಕೆಳಗಡೆ ಬಂದರೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ತೋರಿಸ್ತಾ ಇದ್ದೀನಿ. ಸೊ 1, 2, 3 ಟೈಮ್ಸ್ ಸಪೋರ್ಟ್ ತೊಗೊಂಡಿದೆ. ಸೊ ಇದ್ರ ಕೆಳಗಡೆ ಬಂದರೆ 6555 ಆ ರೀತಿ ಕ್ಯಾಂಡಲ್ ಕ್ಲೋಸ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆದಮೇಲೆ ಮಾತ್ರ ಎಂಟ್ರಿ ಆಗಿ ಸ್ಟಾಪ್ ಲಾಸ್ 665 ಇರುತ್ತೆ. ಕೆಳಗಡೆ ಬಂದರೆ ಮಾತ್ರ ಎಂಟ್ರಿ ಆಗಬೇಕು, ಇಲ್ಲಾಂದರೆ ಇಲ್ಲ. ವೋಲ್ಟಾಸ್ ಕೂಡ ನೀವು ಶಾರ್ಟ್ ಮಾಡ್ಬೋದು, ಶಾರ್ಟ್ ಅಂದರೆ ಸೆಲ್. ಸೊ 806 ಕೆಳಗಡೆ ಬಂದರೆ ನೀವು ಶಾರ್ಟ್ ಮಾಡ್ಬೋದು, ಸ್ಟಾಪ್ ಲಾಸ್ 817 ಇರುತ್ತೆ. ಸೊ ಇದ್ರ ಮೇಲೆ ಮನಿ ಮ್ಯಾನೇಜ್ ಮಾಡ್ಕೊಳ್ಳಿ. ಇಷ್ಟು ಸ್ಟಾಪ್ ಲಾಸ್ ತೊಗೊಂಡ್ರೆ ನೀವು ಮಿನಿಮಮ್ 1:1, 1:2 ಟಾರ್ಗೆಟ್ ನೋಡ್ಬೋದು. ಸೊ 817.20 ಸ್ಟಾಪ್ ಲಾಸ್ ಇಟ್ಕೋಬೇಕು. 806.85 ಕೆಳಗಡೆ ಮಾತ್ರ ನೀವು ಸೆಲ್ ಮಾಡಬೇಕಾಗತ್ತೆ. ಟಾಟಾ ಪವರ್ನ ನೀವು 218.5 ಕೆಳಗಡೆ ಬಂದರೆ ಎಂಟ್ರಿ ಆಗ್ಬೋದು, 222.20 ಸ್ಟಾಪ್ ಲಾಸ್ ಇರುತ್ತೆ. ಇವೆಲ್ಲ ಶಾರ್ಟ್ ಆಯಿತು. ಇವು 4 ಸ್ಟಾಕ್ಸು ಶಾರ್ಟ್ ಮಾಡೋಕ್ಕೆ ಹೇಳಿರೋದು ನಾನು 15 ಮಿನಿಟ್ ಟೈಮ್ ಫ್ರೇಮಲ್ಲಿ. ಬೈ ಮಾಡಬೇಕಂದ್ರೆ ಈ ಸ್ಟಾಕ್ಸು ರಿಲಯನ್ಸ್ ನೀವು ಈ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದರೆ 2602 ಮೇಲ್ಗಡೆ ಎಂಟ್ರಿ ಆಗ್ಬೋದು. ನೆನಪಿರಲಿ, ಕ್ಯಾಂಡಲ್ ಈ ರೀತಿ ಕ್ಲೋಸ್ ಆಗಬೇಕು 15 ಮಿನಿಟ್ ಟೈಮ್ ಫ್ರೇಮ್. ಅದರ ನೆಕ್ಸ್ಟ್ ಬ್ರೇಕ್ ಆದರೆ ಮಾತ್ರ ಎಂಟ್ರಿ ಆಗಬೇಕಾಗುತ್ತೆ. ಸ್ಟಾಪ್ ಲಾಸ್ ದೊಡ್ಡದಿದೆ ಇದರಲ್ಲಿ 2570. ನೋಡಿಕೊಂಡು ನೀವು ಮನಿ ಮ್ಯಾನೇಜ್ಮೆಂಟ್ ಈ ಸ್ಟಾಪ್ ಲಾಸ್ಗೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅದನ್ನು ಕೌಂಟ್ ಮಾಡಿಬಿಟ್ಟು ನೀವು ಟ್ರೇಡ್ ಮಾಡಿ. ಅದಾದಮೇಲೆ ಜಿಂದಾಲ್ ಸ್ಟೀಲ್ನ ನೀವು 519.95 ಮೇಲೆ ಬೈ ಮಾಡ್ಬೋದು, 507 ಸ್ಟಾಪ್ ಲಾಸ್ ಇರುತ್ತೆ. JSW ಸ್ಟೀಲ್ 7130 ನೀವು 713 ಮೇಲ್ಗಡೆ ಬೈ ಮಾಡ್ಬೋದು, 700 ಸ್ಟಾಪ್ ಲಾಸ್ ಇರುತ್ತೆ. DLF ಲಿಮಿಟೆಡ್ ಕೂಡ 403 ಮೇಲ್ಗಡೆ ಬೈ ಮಾಡ್ಬೋದು, 396 ಸ್ಟಾಪ್ ಲಾಸ್ ಇರುತ್ತೆ. ಟಾಟಾ ಸ್ಟೀಲ್ 106 ಮೇಲ್ಗಡೆ ಬೈ ಮಾಡ್ಬೋದು, 104 ಸ್ಟಾಪ್ ಲಾಸ್ ಇರುತ್ತೆ. ಏಷ್ಯನ್ ಪೇಂಟ್ಸ್ 3107 ಮೇಲ್ಗಡೆ ಬೈ ಮಾಡ್ಬೋದು, 3059 ಸ್ಟಾಪ್ ಲಾಸ್ ಇರುತ್ತೆ. ದೊಡ್ಡ ಸ್ಟಾಕ್ಸ್ನ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಸ್ಕಾಟ್ಸ್ ಕೂಡ 2044 ಮೇಲ್ಗಡೆ ಬೈ ಮಾಡ್ಬೋದು, 1985 ಸ್ಟಾಪ್ ಲಾಸ್ ಇರುತ್ತೆ. ದೊಡ್ಡ ಸ್ಟಾಪ್ ಲಾಸ್ ಇದೆ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1 ಕ್ವಾಂಟಿಟಿ 2 ಕ್ವಾಂಟಿಟಿ ಅಲ್ಲಿ ಟ್ರೇಡ್ ಮಾಡಿ ಸ್ಟಾರ್ಟಿಂಗ್ಸಲ್ಲಿ, ಆಮೇಲೆ ನೀವು ಅಡ್ಜಸ್ಟ್ ಆಗ್ತೀರ. ಓಕೆ, ಈ ಸ್ಟಾಕ್ಸ್ನ ನೀವು ಬೈಗೆ ಇಟ್ಕೊಳ್ಳಿ. 1, 2, 3, 4, 5, 6, 7 ಸ್ಟಾಕ್ಸ್, 4 ಸ್ಟಾಕ್ಸ್ ಶಾರ್ಟ್ಗೆ ಮಾಡಿದ್ದೀನಿ, ಸ್ವಿಂಗ್ ಟ್ರೇಡ್ಸ್ಗೆ ಅದು ಕೂಡ ತೋರಿಸಿದ್ದೀನಿ. ಸೊ ಇದೇ ರೀತಿ ನೀವು ಕಂಟಿನ್ಯೂ ಆಗಿ ಪ್ರತಿದಿನ ಸ್ಟಾಕ್ಸ್ ಫಾರ್ ಇಂಟ್ರಾಡೇ ಫಾರ್ ಟುಮಾರೋ ಅಂತ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಪ್ರತಿದಿನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇಂಡೆಕ್ಸ್ 17-18 ಹೋದ್ಮೇಲೆ ಒಳ್ಳೆ ಪ್ರೈಸ್ ಆ್ಯಕ್ಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಪ್ರೈಸ್ ಆ್ಯಕ್ಷನ್ ಸ್ವಲ್ಪ ಕಷ್ಟ ಇರುತ್ತೆ, ಬಿಕಾಸ್ ವಾಲ್ಯೂಮರ್ ಎಲ್ಲ ಅಥವಾ ಡ್ರೈ ಇರುತ್ತೆ. ಸೊ ಕಷ್ಟ ಟ್ರೇಡ್ ಮಾಡೋಕ್ಕೆ, ಬಿಕಾಸ್ ಮೂಮೆಂಟ್ ಇರಲ್ಲ, ಒಂದು ಟ್ರೆಂಡ್ ಇರಲ್ಲ, ಪ್ರಾಪರ್ ಟ್ರೆಂಡ್ ಇರಲ್ಲ. ಸೊ ಅದಕ್ಕೋಸ್ಕರ ಇಂಡೆವಿಕ್ಸ್ 12, 13, 14, 15 ಇದ್ದಾಗ ಟ್ರೇಡಿಂಗ್ ಮಾಡೋದು ಅವಾಯ್ಡ್ ಮಾಡೋದು ಬೆಟ್ರು. ಸೊ 17-18 ಹೋದ್ಮೇಲೆ ಎಕ್ಸ್ಪೆಕ್ಟ್ ಮಾಡುವ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.